ಬೆಳಿಗ್ಗೆ ವೀಕೆಂಡ್ ಕರ್ಫ್ಯೂ ಮಾಡೋದ್ರಿಂದ ಬೆಳಿಗ್ಗೆ ಬಂದಿದ್ದೀವಿ 8 ಗಂಟೆಗೆ ಬಂದಿರೋದ್ರಿಂದ ಒಬ್ಬರು ಜನ ಒಂದು ಇಲ್ಲಿವರೆಗೂ ಒಂದು ಬಾಡಿಗೆ ಅಂತ ಒಂದು ಬಾಡಿಗೆ ಒಂದು ಓಣಿ ಮಾಡಿಲ್ಲ ಇಲ್ಲಿವರೆಗೂ. ನಾವು ಒಂದು ಈಗ ಒಂದು ತಿಂಡಿ ತಿಂಡಿ ಕೂಡ ನಮಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿವರೆಗೂ ಸ್ವಲ್ಪ ಇಂಪ್ರೂವ್ಮೆಂಟ್, ಲಾಕ್ಡೌನ್ ಒಂದೆಲ್ಲ ಇರ್ತಲ್ಲ ಆಗಿ ಲಾಕ್ಡೌನ್ ಆಗಿತ್ತು, ಆದರೆ ಈಗ ಪಿಕಪ್ ಆಗಿತ್ತು. ನಮಗೂ ಒಂದು ಸ್ವಲ್ಪ ಬಿಸ್ನೆಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿತ್ತು, ಒಂದು ಲೆವೆಲ್ ಮಾಮೂಲಿ ಒಂದು ಬಂದಿತ್ತು. ಈ ತಿರ ವೀಕೆಂಡ್ ಜಾರಿ ಮಾಡಿದ್ರಿಂದ ತಿರ ನಮ್ಗೆ ತೊಂದರೆ. ಈ ತಿರ ಇದೇ ಥರ ಮುಂದೆ ಹೋದರೆ ಇನ್ನೂ ನಮಗೆ ಇನ್ನೊಂದು 3 ತಿಂಗಳು ಆರು ತಿರ ಅದು ಲಾಕ್ಡೌನ್ ಅದು ಇನ್ನೊಂದು 2 ತಿಂಗಳು ತಳ್ಳಾಡಿ ತಿರ ನಾವು ಮನೇಲಿ ಕೊಟ್ಕೋಬೇಕು. ನಾವು ಈಗ ಸಾಲ ಮಾಡ್ಕೊಂಡಿದ್ದೀವಿ ಕೆಟ್ಟವ್ರಿಗೆ, ಅವ್ರಿಗೆ ಸಬ್ಬು ಬೇಳಕ್ಕಾಗಲ್ಲ. ಅವರು ಬಿಡ್ತಾರೆ 2 ತಿಂಗಳು ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಸೇರಿ ತಗೋತಾರೆ. ನಾವು ಇನ್ನು ಮಕ್ಕಳು ಓದಿಸ್ಬೇಕು ಮಾಡಬೇಕು, ಅಷ್ಟು ತೊಂದರೆ ಆಗುತ್ತೆ. ಇದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಯಾವ ರೀತಿ ಅವರು ಸಹಾಯಧನ ಕೊಡ್ಬೋದು ನಮಗೆ, ಒಂದು 2,000 3,000 ನಮಗೆ ಸಹಾಯಧನ ಕೊಡ್ಬೋದು. 2,000 3,000 ನಮಗೇನು ಅದು ಪರಿಹಾರ ಆಗಲ್ಲ. ಆದರೆ ಅದನ್ನು ಸರ್ಕಾರ ಇನ್ನು ಯಾವ ರೀತಿಯಿಂದ ಬೇರೆ ಥರ ಇದನ್ನು ಮಾಡಿಕೊಂಡು ಅದನ್ನು ಬೇರೆ ರೀತಿಯಲ್ಲಿ ಇದನ್ನು ಕರೋನಾ ಅನ್ನೋದನ್ನು ಬೇರೆ ರೀತಿಯಲ್ಲಿ ತಡೆಗಟ್ಟಿ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ನಮ್ಮ ಈ ಥರ ಕೂಲಿ ಕಾರ್ಮಿಕರಾಗ್ಬೋದು, ನಮ್ಮ ಆಟೋ ಓಡಿಸೋರಾಗ್ಬೋದು, ಬಸ್ ಡ್ರೈವರ್ ಆಗ್ಬೋದು, ಅವ್ರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಜೀವನ ನಡೆಸೋತ್ತರ ಆದರೆ ತುಂಬ ಅನುಕೂಲ. ಎಲ್ಲ ಲಾಸ್ ಸರ್, ವ್ಯಾಪಾರ ಇಲ್ಲ, ಜನ ಇಲ್ಲ, ನಮ್ಗೆ ಈ ತರ ಮಾಡಿ ತುಂಬಾ ತೊಂದರೆ ಆಗಿದೆ ಸರ್. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.